श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्रीचक्रमध्यस्थां दक्षिणोत्तरयोः सदां श्यामावार्तालिसंसेव्यां भवानीं ललिताम्बिकाम्। ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 463ನೇ ಶ್ರೀನಾಮ ಸುರನಾಯಿಕಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಲಲಿತೆಯ 464ನೆಯ ಶ್ರೀನಾಮ ಕಾಲಕಂಠಿ. ಕಾಲ ಅಂದರೆ ನೀಲ ಅನ್ನುವ ಅರ್ಥ ಇದೆ. ನೀಲ ಅಂದರೆ ನೀಲವಾದ ವಿಷವನ್ನು ತನ್ನ ಕಂಠದಲ್ಲಿ ಧರಿಸಿದಂತಹ ನೀಲಕಂಠನ ಪತ್ನಿಯಾದವಳನ್ನು ಕಾಲಕಂಠಿ ಅಂತ ಕರೆದಿದ್ದಾರೆ. ಕಾಲಃ ಕಂಠಃ ಯಸ್ಯಾ ಸಹ. ಸಮುದ್ರ ಮಥನ ಕಾಲದಲ್ಲಿ ಭೋರ್ಗರಿಸಿ ಬಂದಂತಹ ಆ ಕಾಲಕೂಟ ವಿಷವನ್ನು ದೇವತೆಗಳೆಲ್ಲ ಪರಮೇಶ್ವರನಿಗೆ ನಿವೇದಿಸಿದಾಗ ಆ ಭಯಂಕರವಾದಂತಹ ವಿಷವನ್ನು ಶಿವ ತಾನು ಪಾನ ಮಾಡಿ ಕಂಠದಲ್ಲಿ ಇರಿಸಿಕೊಂಡನಾದ ಕಾರಣದಿಂದ ಕಾಲಕಂಠ. ಪಶ್ಯಾತಾಂ ದೇವಸಂಘಾನಂ ಪಿಶಾಚೋರಗರಕ್ಷಸಾಂ ಧೃತಕಂಠೇ ವಿಷಂ ಘೋರಂ ಕಾಲಕಂಠಸ್ತತೋಸ್ಮ್ಯಹಂ ಅಂತ ಹೇಳಿ ವಾಯುಪುರಾಣ ಹೇಳುವ ಮಾತು. ಶ್ರೀಮಾತೆಗೂ ಶಿವನಿಗೂ ಭಿನ್ನವಿಲ್ಲವಾದ್ದರಿಂದ ಅಮ್ಮನಿಗೂ ಕಾಲಕಂಠಿ ಅನ್ನುವ ಹೆಸರಿದೆ ಅಂತ ಲಿಂಗಪುರಾಣ ಹೇಳುತ್ತೆ. ದಾರುಕಾಸುರ ಎಂಬತಕ್ಕಂಥ ರಾಕ್ಷಸನ ಬಾಧೆಗೆ ಒಳಪಟ್ಟಂತಹ ದೇವ ಋಷಿಗಳು ಶಿವನನ್ನ ಮೊರೆ ಹೋಗ್ತಾರೆ. ಆಗ ಶಿವನಿಂದ ಒಂದು ತೇಜಸ್ಸು ಹೊರಬಂತಂತೆ. ಆ ತೇಜಸ್ಸು ರೂಪ ಹೇಗಿತ್ತು ಅಂದರೆ ಸಸಜ್ಜಕಾಳೀಂ ಕಾಮಾರೀಂ ಕಾಲಕಂಠೀಂ ಕಪರ್ದಿನೀಂ. ಅವಳೇ ಕಾಳಿಯಾಗಿ ಕಾಲಕಂಠಿ ಎಂಬ ಹೆಸರಿನಿಂದ ಬಂದು ಆ ರಾಕ್ಷಸರನ್ನು ಮರ್ದನ ಮಾಡಿ ಪ್ರಸಿದ್ಧಳಾದಳು ಕಾಲಕಂಠಿ ಅನ್ನುವ ಹೆಸರಿನಲ್ಲಿ. ಇನ್ನು ಕ್ಷೇತ್ರಪರವಾಗಿಯೂ ಇದರ ಅರ್ಥ ಹೇಳಿದ್ದಾರೆ. ಕಾಲಂಜರ ಎಂಬ ಕ್ಷೇತ್ರದಲ್ಲಿ ನೆಲೆಯಾದ ದೇವಿಯನ್ನು ಕಾಲಕಂಠಿ ಅನ್ನುವ ಹೆಸರಿನಿಂದ ಗುರುತಿಸಲಾಗಿದೆ ಅಂತ. ಇನ್ನು ಈ ನಾಮವನ್ನು ಕಲಕಂಠಿ ಅಂತಲೂ ಹೇಳಬಹುದು ಅಂತ ಹೇಳಿ ಪೂರ್ವೀಕ ಉಪಾಸಕರೆಲ್ಲರೂ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಗಾದರೆ ಕಲಕಂಠಿ ಅಂದರೆ ಅರ್ಥ ಏನಪ್ಪ ಅಂದರೆ ಅವ್ಯಕ್ತ ಮಧುರವಾದಂಥ ಧ್ವನಿಯನ್ನು ಹೊಂದಿರುವಂಥ ಶ್ರೀಮಾತೆ, ಆದ್ದರಿಂದ ಕಲಕಂಠಿ. ಶ್ಯಾಮಲಾ ನವರತ್ನ ಮಾಲಿಕಾದಲ್ಲಿ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ಓಂಕಾರ ಪಂಜರ ಶುಕೀಂ ಉಪನಿಷದ್ದುದ್ಯಾನ ಕೇಲಿ ಕಲಕಂಠೀಂ ಆಗಮ ವಿಪಿನ ಮಯೂರೀಂ ಆರ್ಯಾಂ ಅಂತರ್ವಿಭಾವಯೇ ಗೌರೀಂ ಅಂತ ಹೇಳಿ ಆ ಕಲಕಂಠಿಯನ್ನು ಉಪಾಸನೆಯನ್ನು ಮಾಡ್ತಾರೆ. ಮತ್ತು ಈ ದೇವಿಯನ್ನು ಉಪಾಸನೆ ಮಾಡಿದಂಥ ಫಲ ಏನಪ್ಪ ಅಂದರೆ ಪ್ರಾಣ ರಕ್ಷಣೆ, ಉತ್ತಮವಾದಂಥ ಮಧುರವಾದ ಕಂಠವನ್ನು ಧ್ವನಿಯನ್ನು ಕೊಡ್ತಾಳೆ, ವಾಕ್ಶಕ್ತಿಯನ್ನು ಕೊಡ್ತಾಳೆ ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು. ಇನ್ನು 465ನೆಯ ಲಲಿತೆಯ ಶ್ರೀನಾಮ ಕಾಂತಿಮತಿ. ಇಚ್ಛಾಶಕ್ತಿ ಸ್ವರೂಪಳಾದ ಅಮ್ಮನಿಗೆ ಹೆಸರು ಕಾಂತಿಮತಿ ಅಂತ. ಕಾಂತಿಮತಿ ಅಂದರೆ ಇಚ್ಛಾಶಕ್ತಿ ಸ್ವರೂಪಳು ಅಂತ. ಆಕರ್ಷಣೆ, ಬ್ರಹ್ಮತೇಜಸ್ಸು, ಜ್ಞಾನ ಇತ್ಯಾದಿಗಳ ಸ್ವರೂಪ ಅಮ್ಮನದ್ದಾದ್ದರಿಂದ ಅಮ್ಮನಿಗೆ ಕಾಂತಿಮತಿ ಅನ್ನುವ ಹೆಸರಿದೆ ಅಂತ. ಈ ಕಾಂತಿಯು ಕೆಲವು ಸಾಧಕರಲ್ಲಿ, ಕೆಲವು ಮನುಷ್ಯರಲ್ಲಿ ಕಾಣುತ್ತೆ. ಆದರೆ ಎಲ್ಲ ಕಾಲದಲ್ಲೂ ಎಲ್ಲರಿಗೂ ದೇಹಕ್ಕೆ ಕಾಂತಿ ನೀಡುತ್ತಿರುವವಳು ಯಾಳು ಅಂತಂದರೆ ಇಚ್ಛಾ ಸ್ವರೂಪಳಾದ, ಚೈತನ್ಯ ಸ್ವರೂಪಳಾದ ಶ್ರೀಮಾತೆ. ಇನ್ನು ದೀಕ್ಷಿತರು ಹೇಳ್ತಾರೆ, ಅಮ್ಮನು ಸಹಜ ಸ್ಥಿತಿಯಲ್ಲಿರುವಾಗ ಯಾವಾಗಲೂ ಕಾಂತಿಯಿಂದ ಕೂಡಿರುತ್ತಾಳೆ, ಸರಿ. ಆದರೆ ಭಂಡಾಸುರಾದಿ ಮಹಾಮಹಾ ದುಷ್ಟರನ್ನು ಸಂಹಾರ ಮಾಡುವಾಗಲೂ ಸಹ ಅವಳ ಕಾಂತಿಯಲ್ಲಿ ಕಿಂಚಿತ್ ವಿಪರೀತ ಕಾಣಲಿಕ್ಕೆ ಸಾಧ್ಯವಿಲ್ಲ, ಅದು ತಟಸ್ಥವಾಗಿದೆ, ಯಾವಾಗಲೂ ಒಂದೇ ಥರ ಇರುತ್ತೆ. ಆದ್ದರಿಂದ ಅಮ್ಮನಿಗೆ
ಕಾಂತಿಮತಿ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. 466ನೆಯ ಲಲಿತೆಯ ಶ್ರೀನಾಮ ಕ್ಷೋಭಿಣಿ, ಕ್ಷೋಭೆಗೆ ಒಳಮಾಡುವವಳು ಶ್ರೀಮಾತೆ ಅಂತ. ಇಲ್ಲಿ ಕ್ಷೋಭಿಣಿ ಅಂದರೆ ಕಳವಳವೋ ಹಿಂಸೆಯೋ ನೋವೋ ಅನ್ನುವ ಅರ್ಥ ಅಲ್ಲ. ಕ್ಷೋಭೆ ಅಂದರೆ ಇಲ್ಲಿ ಅರ್ಥವನ್ನು ತೆಗೆದುಕೊಳ್ಳಬೇಕಾದದ್ದು ಉದ್ರೇಕಿಸುವುದು ಅಂತ, ಅಥವಾ ಕೆರಳಿಸುವುದು ಅಂತ, ಅಥವಾ ಪ್ರಕಂಪನಿಸುವುದು ಅಂತ. ಹೀಗಾಗಿ ಇದು ಈ ಕ್ಷೋಭೆ ಅನ್ನುವಂಥದ್ದು ರಜೋಗುಣದ ಮೂಲವಾಗಿದೆ. ಆದ್ದರಿಂದ ಅಮ್ಮನನ್ನು ಕ್ಷೋಭಿಣಿ ಅಂತ ಹೇಳಿ ಕರೆದಿದ್ದಾರೆ. ಅಂದರೆ ಸೃಷ್ಟಿಯ ಆರಂಭದಲ್ಲಿ ಚೈತನ್ಯ ಸ್ವರೂಪನಾದ, ನಿರಾಕಾರನಾದ, ಕಾಂತಿಮಂತನಾದ, ಅನಿರ್ವಚನೀಯವಾದ ಒಂದು ಶಕ್ತಿ ಇತ್ತು, ಪರಬ್ರಹ್ಮ ಶಕ್ತಿ. ಇಂತಹ ನಿರಾಕಾರನಾದಂತಹ ಪರಬ್ರಹ್ಮನ್ ಸಾಕಾರನಾಗಿ ಪರಮೇಶ್ವರನಾಗಿ ನಿಂತ, ಇಂತಹ ಶಿವನ ಇಚ್ಛಾಶಕ್ತಿಯಾಗಿ ಶ್ರೀಮಾತೆಯು ಶಿವನನ್ನು ಉದ್ರೇಕಿಸಿದಳಂತೆ. ಹಾಗೆ ಶಿವನಿಗೆ ಬಂದ ಸ್ಪಂದನವೇ, ಪ್ರಪ್ರಥಮ ಸ್ಪಂದನವೇ ಕಾಮೇಶನ ಸಂಕಲ್ಪಶಕ್ತಿ, ಇಚ್ಛಾಶಕ್ತಿಯಾಗಿ ಅವನಲ್ಲಿ ಪ್ರಕಂಪನೆಯನ್ನು ಉಂಟು ಮಾಡಿದಳಂತೆ. ಹಾಗೆ ಆ ಪ್ರಕಂಪನವನ್ನು ಉಂಟು ಮಾಡಿದಂಥ ಅವಳು, ಕ್ಷೋಭೆಯನ್ನು ಉಂಟು ಮಾಡಿದವಳೆ ಶ್ರೀಮಾತೆ ಅಂತ. ಹೀಗೆ ಅವಳಿಂದ ಭೂತಗಳು, ಪ್ರಕೃತಿಗಳು ಇತ್ಯಾದಿ ಸೃಷ್ಟಿಯಾಯಿತು ಅಂತ. ಇದು ಹೇಗೆ ಅಂದರೆ, ನಿಶ್ಚಲವಾಗಿ ನಿಂತ ಕೊಳದಲ್ಲಿ ಒಂದು ಸಣ್ಣದಾದ ಕಲ್ಲನ್ನು ಹಾಕಿದರೆ ಕಲ್ಲು ಬಿದ್ದ ಜಾಗದಿಂದ ವೃತ್ತಾಕಾರವಾದ ತರಂಗಗಳು ಏರ್ಪಡುತ್ತೆ. ಹಾಗೆ ಇಲ್ಲಿ ನಿಶ್ಚಲವಾದ ಕೊಳ ಅಂದರೆ ಶಿವ. ಅವನು ಸ್ಥಾಣು, ಕದಲುವಂಥವನಲ್ಲ. ಅವನು ಕದಲಬೇಕಾಗಿ ಮಾಡುವಂಥದ್ದು ಯಾರಪ್ಪ ಅಂದರೆ, ಅವನ ಸಂಕಲ್ಪಶಕ್ತಿಯಾದಂತಹ ಆ ಶ್ರೀಮಾತೆ. ಅವಳೇ ಅವನಲ್ಲಿ ಸಂಕಲ್ಪದಿಂದ ಕ್ಷೋಭೆಯನ್ನು ಉಂಟು ಮಾಡುತ್ತಾಳೆ ಅಂತ. ಕ್ಷೋಭೆ ಉಂಟು ಮಾಡಿದ್ರೆ ಏನಾಗುತ್ತೆ ನಿಶ್ಚಲವಾದ ಶಿವನಿಂದ ಅಂತಂದರೆ, ಕೊಳದಲ್ಲಿ ತರಂಗಗಳು ಏರ್ಪಟ್ಟಂತೆ ವಿಶ್ವವು ವಿಕಸನವಾಗುತ್ತೆ. ಈ ಕಾರಣದಿಂದಾಗಿ ಶ್ರೀಮಾತೆಯನ್ನು ಕ್ಷೋಭಿಣಿ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ವಿಷ್ಣು ಪುರಾಣ ಇದೇ ಮಾತನ್ನು ಹೇಳುತ್ತೆ, ಪ್ರಕೃತಿಂ ಪುರುಷಂ ಚೈವ ಪ್ರವೀಶ್ಯಯ ಆತ್ಮ ಇಚ್ಛೆಯ ಹರಿಹಿ ಕ್ಷೋಭಯಾಮಾಸ ಭಗವಾನ್ ಸರ್ಗಕಾಲೇ ವ್ಯಪಾಶ್ರಿತ ಅಂತ ಹೇಳುತ್ತೆ. ಗುರುಗಳು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ವಿಷ್ಣು ನಿನ್ನನ್ನು ಆರಾಧಿಸಿ ತಾಯಿ ಮೋಹಿನಿಯ ರೂಪವನ್ನು ತಾಳುವ ಶಕ್ತಿಯನ್ನು ಪಡೆದ. ಆ ರೂಪವನ್ನು ಕಂಡಂತಹ ಶಿವನೂ ಸಹ ಕ್ಷೋಭೆಗೆ ಒಳಗಾದ. ಹರಿಸ್ತ್ವಾರಾಧ್ಯ ಪ್ರಣತ ಸೌಭಾಗ್ಯ ಜನನಿ ಪುರಾನಾರೀಭೂತ್ವ ಪುರರಿಪುಮಪಿ ಕ್ಷೋಭಮನಯತ್ ಅಂತ ಗುರುಗಳು ಸೌಂದರ್ಯ ಲಹರಿಯಲ್ಲಿ ಉದ್ಗಾರ ಮಾಡಿದ್ದಾರೆ. ಇನ್ನ ಸಜ್ಜನರಲ್ಲಿ ಸತ್ವಯುತವಾದ ಗುಣವನ್ನು ಕ್ಷೋಭೆಗೊಳಿಸುವಂತೆ ಮಾಡ್ತಾಳೆ, ಮತ್ತು ದುರ್ಜನರಲ್ಲಿ ದುಷ್ಟಗುಣಗಳನ್ನು ಕ್ಷೋಭೆಗೊಳಿಸುವಂತೆ ಈ ಶ್ರೀಮಾತೆಯೇ ಮಾಡ್ತಾಳೆ. ಆದ್ದರಿಂದ ಈಕೆಯನ್ನು ಕ್ಷೋಭಿಣಿ ಅಂತ ಕರೆದಿದ್ದಾರೆ. 467ನೆಯ ಲಲಿತೆಯ ಶ್ರೀನಾಮ ಸೂಕ್ಷ್ಮರೂಪಿಣಿ. ಶ್ರೀಮಾತೆಯು ಅತ್ಯಂತ ಸೂಕ್ಷ್ಮ ಸ್ವರೂಪದವಳು ಅಂತ. ಸೂಕ್ಷ್ಮವಾದ, ದುರ್ಜ್ಞೇಯವಾದಂಥ ರೂಪ ಉಳ್ಳವಳು ಅಮ್ಮ ಅಂತ. ಇಲ್ಲಿ ಸೂಕ್ಷ್ಮ ಅಂದರೆ ಇಂದ್ರಿಯಗಳಿಗೆ ಗೋಚರವಲ್ಲದವಳು ಅಂತ. ಉದಾಹರಣೆಗೆ, ಗಾಳಿ ಸರ್ವತ್ರ ವ್ಯಾಪಕವಾಗಿದೆ ಆದರೆ ನಮಗೆ ಕಾಣುತ್ತಿಲ್ಲ, ಅನುಭವಕ್ಕೆ ಮಾತ್ರ ಬರ್ತಾ ಇದೆ. ಕಾಣುತ್ತಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಗಾಳಿ ಇಲ್ಲ ಅಂದರೆ ನಾವು ಇಲ್ಲ ಅನ್ನುವುದಷ್ಟೇ ಅರ್ಥ. ಹಾಗಾಗಿ ಗಾಳಿ ಇದೆ ಆದರೆ ಕಾಣುತ್ತಿಲ್ಲ, ಆದರೆ ಅನುಭವಿಸ್ತಾ ಇದ್ದೇವೆ. ಹಾಗೆಯೇ ವಿಶ್ವವೆಲ್ಲ ವ್ಯಾಪಿಸಿರುವಂತಹ ಶಕ್ತಿಯು ಅತ್ಯಂತ ಸೂಕ್ಷ್ಮವಾದದ್ದು. ಸಣ್ಣ ಅಣುವಿನಲ್ಲೂ ಆಕೆ ಇದ್ದಾಳೆ ಅಂದರೆ ಇನ್ನು ಆಕೆ ಎಷ್ಟು ಸೂಕ್ಷ್ಮವಾಗಿರಬೇಕು? ಎಲ್ಲದರಲ್ಲೂ ಇದ್ದು ಸರ್ವವ್ಯಾಪಿಯಾಗಿರಬೇಕಾದರೆ ಎಷ್ಟು ಸೂಕ್ಷ್ಮವಾಗಿರಬೇಕು ಅನ್ನುವಂಥದ್ದು ಉಪನಿಷತ್ಕಾರರು ಹೇಳ್ತಾರೆ. ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ.
ಮತ್ತೊಂದು ಕಡೆ ಹೇಳ್ತಾರೆ ಅಣೋರಣೀಯಾನ್ ಮಹತೋ ಮಹೀಯಾನ್, ಹೀಗೆ ವೇದಾಂತಗಳಲ್ಲಿ ಹೇಳಿದ್ದಾರೆ. ಹೀಗಾಗಿ ಸೀಮೆಯಿಂದ ಹಿಡಿದು ಅಥವಾ ಅಣುವಿನಿಂದ ಹಿಡಿದು ಬ್ರಹ್ಮದೇವನ ತನಕ ಎಲ್ಲರಲ್ಲೂ ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವಂಥ ಅವಳು ಅನಿರ್ವಚನೀಯವಾಗಿರಬಹುದಾದಂಥ ಸೂಕ್ಷ್ಮ ಸ್ವರೂಪಿಣಿಯಾದ ಶ್ರೀಮಾತೆ. ಹಾಲಿನಲ್ಲಿ ತುಪ್ಪ ಇದೆ, ಆದರೆ ಸದ್ಯಕ್ಕೆ ಕಾಣುತ್ತಿಲ್ಲ. ತುಪ್ಪ ಹಾಲಿನಲ್ಲಿ ಕಾಣುತ್ತಿಲ್ಲ ಅಂದ ಮಾತ್ರಕ್ಕೆ ಹಾಲಿನಲ್ಲಿ ತುಪ್ಪ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಕಾರ್ಯಕಾರಣ ಸಂಯೋಗದಿಂದ ಮುಂದೊಮ್ಮೆ ಅದು ತುಪ್ಪ ಕಾಣುತ್ತೆ ಹಾಲಿನ ಮುಖೇಣ. ಹಾಗೆ ಶ್ರೀಮಾತೆಯು ಇಡೀ ವಿಶ್ವದ ಚರಾಚರಗಳು ಹಾಲಾದರೆ ಈ ಚರಾಚರದಲ್ಲಿ ಅಡಗಿರಬಹುದಾದ ಸೂಕ್ಷ್ಮವಾದ ಚೈತನ್ಯ ರೂಪಳಾದ ಶ್ರೀಮಾತೆಯು ಹಾಲಿನಲ್ಲಿರಬಹುದಾದ ಸೂಕ್ಷ್ಮವಾದ ತುಪ್ಪದಂತೆ ಇದ್ದಾಳೆ, ಅಡಕವಾಗಿದ್ದಾಳೆ. ಅದು ಸಾಧನೆ ಎಂಬ ತಪಸ್ಸಿನ ಮೂಲಕ ಕಾರ್ಯಕಾರಣ ಸಂಯೋಗದಿಂದ ಆ ಸೂಕ್ಷ್ಮ ಸ್ವರೂಪಳಾದ ಮಾತೆಯು ಅನುಭವಕ್ಕೆ ಬರ್ತಾಳೆ. 468ನೆಯ ಲಲಿತೆಯ ಶ್ರೀನಾಮ ವಜ್ರೇಶ್ವರಿ. ಶ್ರೀಮಾತೆಯು ವಜ್ರೇಶ್ವರಿಯಾಗಿದ್ದಾಳೆ. ಈಕೆ ಪ್ರಧಾನವಾಗಿ ವಾಗ್ದೇವತಾ ಸ್ವರೂಪಳಾಗಿದ್ದಾಳೆ. ಹೀಗಾಗಿ ವೇದಗಳಲ್ಲಿ ವಾಗ್ವೈ ವಜ್ರ ಅಂತ ಹೇಳಿದ್ದಾರೆ. ಮತ್ತೆ ಈ ದೇವತೆ ನಮ್ಮ ಶರೀರ ಭಾಗದಲ್ಲಿ ಕಂಠದಲ್ಲಿರ್ತಾಳೆ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ. ಶ್ರೀಮಾತೆಯ ನಿವಾಸವಾಗಿರಬಹುದಾದ ಶ್ರೀಚಕ್ರದಲ್ಲಿ ಬಿಂದುವಿನ ನಂತರದ ತ್ರಿಕೋಣದಲ್ಲಿ ಮೂರು ದೇವತೆಗಳಿರ್ತಾರೆ, ಮಹಾಕಾಮೇಶ್ವರಿ, ಮಹಾವಜ್ರೇಶ್ವರಿ, ಮಹಾಭಗಮಾಲಿನಿ ಅಂತ. ಹೀಗಾಗಿ ಈ ಮಹಾವಜ್ರೇಶ್ವರಿ ಎನ್ನುವ ದೇವಿಯೇ ಈ ವಜ್ರೇಶ್ವರಿ ಅಂತ ಈಗ ಸ್ತುತಿಸಲ್ಪಡಬಹುದಾದಂಥ ದೇವಿಯಾಗಿದ್ದಾಳೆ. ಮತ್ತೊಂದು ಅರ್ಥದಲ್ಲಿ ತಿಥಿನಿತ್ಯ ದೇವತೆಗಳಲ್ಲಿ ಶುಕ್ಲಪಕ್ಷದ ಅಧಿದೇವತೆ ವಜ್ರೇಶ್ವರಿ ಅನ್ನುವುದನ್ನು ನಾವು ಹಿಂದಿನ ಹಲವು ಉಪನ್ಯಾಸಗಳಲ್ಲಿ ಚರ್ಚೆಯಿಂದ ಮಾಡಿದ್ದೇವೆ. ಅಂದರೆ ಕಾಲಸ್ವರೂಪಳು ಅನ್ನುವಂಥ ಅರ್ಥವನ್ನು ಹೇಳುತ್ತೆ. ಮತ್ತೊಂದು ದೃಷ್ಟಿಕೋನದಲ್ಲಿ ಶ್ರೀಮನ್ನಗರ, ಆ ಶ್ರೀಮನ್ನಗರದಲ್ಲಿ 12ನೆಯ ಹಾಗೂ 11ನೆಯ ಪ್ರಾಕಾರದ ಮಧ್ಯದಲ್ಲಿ ವಜ್ರ ಎಂಬ ತೀರ್ಥರೂಪದ ನದಿಯು ಹರಿಯುತ್ತೆ. ಇಂತಹ ವಜ್ರವೆಂಬ ನದಿಯ ಒಡತಿಯಾಗಿರಬಹುದಾದಂಥ ಅವಳು ವಜ್ರೇಶ್ವರಿ ಅನ್ನುವ ದೇವತೆ ಇದ್ದಾಳೆ. ಇದಕ್ಕೆ ಪೂರಕವಾಗಿ ದೂರ್ವಾಸ ಮಹಾಮುನಿಗಳು ತಮ್ಮ ಆರ್ಯ ದ್ವಿಶಕದಗದಲ್ಲಿ ವಜ್ರೇಶ್ವರಿಯನ್ನು ಹೀಗೆ ಸ್ತುತಿ ಮಾಡಿದ್ದಾರೆ. ತತ್ರ ಸದಾ ಪ್ರವಹಂತಿ ತಟಿನಿ ವಜ್ರಾಭಿದ ಚಿರಂಜೀವಯಾತ್. ಇಂತಹ ಈ ವಜ್ರೇಶ್ವರಿ ಹೇಗಿದ್ದಾಳೆ ಅಂದರೆ, ರೋಧಸಿ ತಸ್ಯಾ ರುಚಿರೇ ವಜ್ರೇಶಿ ಜಯತಿ ವಜ್ರಭೂಷಾಢ್ಯ ವಜ್ರ ಪ್ರಧಾನ ತೋಷಿತ ವಜ್ರಮುಖ ತ್ರಿದಶ ವಿನುತ ಚಾರಿತ್ರ ಅಂತ ವರ್ಣನೆ ಮಾಡಿದ್ದಾರೆ. ಈ ವಜ್ರೇಶ್ವರಿಯ ನಾಮವನ್ನು ಯಾವಾತನು ಸದಾಕಾಲ ಜಪಿಸುತ್ತಾನೋ ಅವನ ಶರೀರವೂ ಸಹ ವಜ್ರದಂತೆ ಗಟ್ಟಿಯಾಗುತ್ತೆ ಅಂತ ಉಪಾಸಕರು ಅಭಿಪ್ರಾಯವನ್ನು ಪಡ್ತಾರೆ. ಒಮ್ಮೆ ದೇವರಾಜ ಭಂಡಾಸುರನ ಸಂಹಾರ ಮಾಡಿಬಿಡಬೇಕು ಅಂತ ಹೊರಟು ಬಿಡ್ತಾನೆ. ಯುದ್ಧ ಮಾಡ್ತಾ ಮಾಡ್ತಾ ವಜ್ರಾಯುಧವನ್ನು ಎಸೆದು ಬಿಡುತ್ತಾನೆ. ಆ ಭಂಡಾಸುರ ಆ ವಜ್ರಾಯುಧವನ್ನು ನುಂಗುಬಿಡುತ್ತಾನೆ, ಅಂದರೆ ಮಾಯ ಮಾಡಿಬಿಡುತ್ತಾನೆ. ಈಗ ವಜ್ರಾಯುಧವನ್ನು ಕಳಕೊಂಡಂತಹ ಇಂದ್ರ ಸೋತು ಈ ವಜ್ರವೆಂಬ ತೀರ್ಥದಲ್ಲಿ ಮುಳುಗಿ ಜಲಬಂಧನದಲ್ಲಿ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. ಆಗ ಶ್ರೀಮಾತೆ ಅವನಿಗೆ ಒಲಿದು ದರ್ಶನವನ್ನು ಕೊಟ್ಟು ವಜ್ರಾಯುಧವನ್ನು ತಾನು ಕೊಡ್ತಾಳೆ. ಆದ್ದರಿಂದ ಆ ಮಾತೆಗೆ ವಜ್ರೇಶ್ವರಿ ಅನ್ನುವ ಹೆಸರನ್ನು ಹೇಳಿದ್ದಾರೆ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ತಜ್ಜಲಾದ್ ಉತ್ಥಿತಾ ದೇವಿ ವಜ್ರಂ ದತ್ವಾ ಬಲದ್ವಿಷೇ ಅಂತ ಹೇಳಿದ್ದಾರೆ. ಇನ್ನು ಕ್ಷೇತ್ರಪರವಾಗಿ ಜಾಲಂಧರ ಪೀಠದ ಅಧಿಷ್ಠಾತ್ರಿ ದೇವತೆ ಈ ವಜ್ರೇಶ್ವರಿ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ. 469ನೆಯ ಲಲಿತೆಯ ಶ್ರೀನಾಮ ವಾಮದೇವಿ. ಶ್ರೀಮಾತೆಯು ವಾಮದೇವಿ ಸ್ವರೂಪಳಾಗಿದ್ದಾಳೆ. ವಾಮ ಅಂದರೆ ಅರ್ಥ, ವಾಮೋ ವಂದನೀಯ ದೇವ ಅಂತ ಒಂದು ಕಡೆ ಹೇಳುತ್ತಾರೆ,
ಮತ್ತೊಂದು ವಿಶೇಷ ಅರ್ಥವನ್ನು ಹೇಳುತ್ತಾರೆ, ವಾಮೋ ಅತಿ ಸುಂದರ. ಹೀಗಾಗಿ ವಾಮ ಅಂದರೆ ಸುಂದರವಾದ, ವಂದನೀಯವಾದ, ಪೂಜನೀಯವಾದ, ವನನೀಯವಾದವನಾದ್ದರಿಂದ ವಾಮದೇವ ಅಂತ ಕರೆದಿದ್ದಾರೆ ಶಿವನನ್ನ. ಆ ಶಿವನ ಅಂದರೆ ವಾಮದೇವನ ಪತ್ನಿಯಾದ್ದರಿಂದ ಅಮ್ಮನಿಗೂ ಸಹ ವಾಮದೇವಿ ಅನ್ನುವ ಹೆಸರಿದೆ. ಇದು ನಾಮಸಾಮ್ಯವನ್ನು ಹೇಳುತ್ತೆ. ಶಿವನು ಹೇಗೋ ಶಿವೆಯೂ ಹಾಗೆ, ಶಂಕರ ಶಾಂಕರಿ, ರುದ್ರ ರುದ್ರಾಣಿ, ಭವ ಭವಾನಿ, ಹೀಗೆ ನಾಮಸಾಮ್ಯದಲ್ಲಿ ಹೇಳಲ್ಪಟ್ಟಿದೆ. ಇನ್ನು ಶ್ರುತಿಯಲ್ಲಿ ಹೇಳ್ತಾರೆ, ತಂ ದೇವ ಅಬ್ರುವನ್ ಅಯಂ ವೈನಃ ಸರ್ವೇಷಾಂ ವಾಮಯತಿ ಸರ್ವೇಷಾಂ ವಾಮ ಇತಿ ತಸ್ಮಾತ್ ವಾಮದೇವ. ಇನ್ನು ಶಿವನ ಪಂಚಮುಖಗಳಲ್ಲಿ ಉತ್ತರ ದಿಕ್ಕಿನ ಕಡೆಗೆ ನೋಡಬಹುದಾದಂಥ ಮುಖವನ್ನು ವಾಮದೇವ ಮುಖ ಅಂತ ಹೇಳಿ ಕರೆದಿದ್ದಾರೆ. ಮತ್ತೊಂದು ಅರ್ಥದಲ್ಲಿ ವಾಮೇನ ಭಾಗೇನ ದಿವ್ಯತೆ ಇತಿ ವಾಮದೇವಿ. ಶಿವನ ದೇಹದ ಎಡಭಾಗದಲ್ಲಿ ಸದಾಕಾಲ ಅರ್ಧನಾರೀಶ್ವರ ರೂಪದಿಂದ ಶ್ರೀಮಾತೆ ಶಿವನನ್ನ ಎಡವಿಡದೆ ಇರ್ತಾಳಾದ್ದರಿಂದ ವಾಮದೇವಿ ಅನ್ನುವ ಹೆಸರಿನಿಂದ ಅಮ್ಮನನ್ನ ಸ್ತೋತ್ರ ಮಾಡ್ತಾರೆ. ವಾಮದೇವಿ ಅಂದರೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ, ವಿರುದ್ಧ ರೂಪವಾಗಿರಬಹುದಾದಂತಹ ಆಚರಣೆಗೆ ಒಳಪಡುವವಳು ಅಂತ. ವಾಮಂ ವಿರುದ್ಧ ರೂಪಂತು ವಿಪರೀತಂಚ ಗೀಯತೆ ವಾಮೇನ ಸುಖದಾ ದೇವಿ ವಾಮದೇವಿ ತತಸ್ಮೃತಃ. ದೇವಿ ಪುರಾಣ ಈ ಮಾತನ್ನು ಹೇಳುತ್ತೆ. ವಾಮಾಚಾರಿಗಳಿಗೂ ಸಹ ತಾತ್ಕಾಲಿಕ ಫಲವನ್ನು ನೀಡುತ್ತಾ ಮುಂದೊಮ್ಮೆ ಅವರನ್ನೇ ಬಲಿಯಾಗುವಂತೆ ಮಾಡುತ್ತಾಳಾದ್ದರಿಂದ ವಾಮದೇವಿ. ಇದು ಸಮಯಾಚಾರದ ಪದ್ಧತಿಯಲ್ಲ. ನಾವು ಜಡಭರತನ ಕಥೆಯನ್ನು ಭಾಗವತದಲ್ಲಿ ಕೇಳಿದ್ದೇವೆ. ದುಷ್ಟರು ವಾಮಾಚಾರಿಗಳು ಈ ಬ್ರಹ್ಮಜ್ಞಾನಿಯನ್ನು ಬಲಿಕೊಟ್ಬಿಡಬೇಕು ಅಂತ ಎಳ್ಕೊಂಡು ಹೋಗ್ತಾರೆ ಜಡಭರತನನ್ನು. ಅವರು ಏನು ಮಾಡೋದಿಲ್ಲ, ಅವಧೂತ ಸ್ಥಿತಿ ಅದು. ಹೋಗಿ ಪಶುವಿನಂತೆ ಕಟ್ಟಿ ಹಾಕಿ ಆ ಕಾಳಿಯ ಮುಂದೆ ಜೋರಾದ ತಮ್ಮಟೆ, ನಾನಾ ವಿಧವಾದಂಥ ಭಯಂಕರವಾದ ನಾದವನ್ನು ಮಾಡುತ್ತಾ ಕರಾಳ ಕತ್ತಿಯನ್ನು ಎತ್ತಿದಂಥ ಕಟುಕ ಇನ್ನೇನು ಆ ಜಡಭರತನ ಕುತ್ತಿಗೆಗೆ ಹಾಕಿಬಿಡಬೇಕು. ಕೂಡಲೇ ಮಹಾಪ್ರಕಂಪನವಾಯಿತು, ಬೆಳಕು ಬಂತು, ಭಯವಾಗಿಬಿಡ್ತು ಎಲ್ಲರಿಗೂ ಸಹ ಶಬ್ದದ ನಾದಕ್ಕೆ. ಆ ಕಾಳಿ ನಿಜರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ಈ ವಾಮಾಚಾರಿಗಳನ್ನೆಲ್ಲರನ್ನ ಸದೆ ಬಡದು ಬಿಡ್ತಾಳೆ, ಎಲ್ಲರನ್ನ ಸಾಯಿಸಿಬಿಡ್ತಾಳೆ. ಅಂದರೆ ಅರ್ಥ, ಬ್ರಹ್ಮಜ್ಞಾನಿಗಳು ಸಮಯಾಚಾರದಲ್ಲಿರ್ತಾರೆ, ವಾಮಾಚಾರಿಗಳಿಗೆ ಅವ್ರಿಗೂ ಫಲ ಕೊಡ್ತಾಳೆ, ತತ್ಕಾಲದಲ್ಲಿ ಕೊಡ್ತಾಳೆ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇರುತ್ತಷ್ಟೇ ಅದು, ಅದು ಶಾಶ್ವತವಾದ ಸುಖ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಅದು ಬಹಳ ಹೊಡೆತವನ್ನು ಕೊಡುತ್ತೆ. ಆದ್ದರಿಂದ ಇದು ವಾಮಾಚಾರ. ಆದರೂ ದೇವಿ ಅವರಿಗೂ ಸಹ ಅಲ್ಪ ಸ್ವಲ್ಪ ಫಲಗಳನ್ನು ಕೊಡ್ತಾ ಇರ್ತಾಳೆ. ಇನ್ನು ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ, ವಾಮದೇವಿ ಅಂದರೆ ಕರ್ಮ ಫಲಪ್ರದಾತಳು, ಆದ್ದರಿಂದ ವಾಮದೇವಿ ಅಂತ ಕರೆದಿದ್ದಾರೆ. ಆತ್ಮೀಯರೇ, ಇನ್ನು ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.